ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಏರ್ ಇಂಡಿಯಾ ಸಂಸ್ಥೆ ವಿಮಾನ ಬಿಟ್ಟು ಲೇಟಾಗಿ ಬಂದರು ಹತ್ತು ನಿಮಿಷ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆ ಆಯಿತು ರಾಜ್ಯಪಾಲರನ್ನೇ ಬಿಟ್ಟು ಇದು ಏನು ಮಾಹಿತಿ ಇರಲಿಲ್ವಾ ಅವರಿಗೆ ಏನೋ ಒಂದು ಚರ್ಚೆ ಆಯಿತು ಇದೀಗ ಏನು ಏರ್ ಇಂಡಿಯಾ ವಿಮಾನಯಾನ ವಿಷಾದವನ್ನು ವ್ಯಕ್ತಪಡಿಸಿದೆ ರಾಜ್ಯಪಾಲರನ್ನ ಬಿಟ್ಟು ಹಾರಿದ್ದ ವಿಮಾನಯಾನ ಸಂಸ್ಥೆ ವಿರುದ್ಧ ರಾಜ್ಯಪಾಲರ ಕಚೇರಿ ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣ ದಾಖಲಿಸಿದ ಬೆನ್ನಲ್ಲೇ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ತೀವ್ರ ವಿಷಾದವನ್ನು ವ್ಯಕ್ತಪಡಿಸಿದೆ ರಾಜ್ಯಪಾಲರ ಪ್ರೋಟೋಕಾಲ್ ಅಧಿಕಾರಿ ಎಂ ವೇಣುಗೋಪಾಲ್ ಅವರು ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದರು ಎಐಎಕ್ಸ್ ಕನೆಕ್ಟ್ ಹಾಗೂ ಇದಕ್ಕೆ ಕಾರಣವಾದ ಏರ್ಲೈನ್ಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನು ಮಾಡಿದರು ಈ ಘಟನೆ ಬಗ್ಗೆ ಈಗ ತೀವ್ರ ವಿಷಾದವನ್ನು ವ್ಯಕ್ತಪಡಿಸತಕ್ಕಂಥ ವಿಮಾನಯಾನ ಸಂಸ್ಥೆ ರಾಜ್ಯಪಾಲರ ಕಚೇರಿಯೊಂದಿಗೆ ಸಂಪರ್ಕದಲ್ಲಿರುವುದಾಗಿ ಹೇಳಿದೆ ಘಟನೆಗೆ ನಾವು ಪ್ರಾಮಾಣಿಕವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತೇವೆ ತನಿಖೆ ನಡೆಸಲಾಗ್ತಾ ಇದ್ದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಏರ್ಲೈನ್ಸ್ನ ಹಿರಿಯ ಅಧಿಕಾರಿಗಳ ತಂಡ ಕಳವನವನ್ನು ಪರಿಹರಿಸಲು ಗೌರ್ನರ್ ಕಚೇರಿಯೊಂದಿಗೆ ಸಂಪರ್ಕದಲ್ಲಿದೆ ಅಂತ ಕನೆಕ್ಟ್ ಎ ಐ ಎನ್ ಎ ಎ ಎಕ್ಸ್ ಕನೆಕ್ಟ್ ಹೋಗ್ತಾ ಇರೋ ಪ್ರಶ್ನೆಯಲ್ಲಿ ತಿಳಿಸಿದ್ದಾರೆ ಸೊ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು ಸಾಕಷ್ಟು ಆಗ್ತಿರ್ತವೆ ಬಟ್ ರಾಜ್ಯಪಾಲರನ್ನ ಈ ಥರ ಬಿಟ್ಟೋಗೋದು ಎಷ್ಟು ಸಮಂಜಸ ರಾಜ್ಯಪಾಲರು ಬರ್ತಾ ಇದ್ದಾರೆ ಅಂದರೆ ಪ್ರೋಟೋಕಾಲ್ ಇರುತ್ತೆ ಮಾಹಿತಿ ಇರುತ್ತೆ ಏರ್ಪೋರ್ಟ್ಗೂ ಮಾಹಿತಿ ಇರುತ್ತೆ ಅಧಿಕಾರಿಗಳಿಗೂ ಮಾಹಿತಿ ಇರುತ್ತೆ ಸೊ ಅದನ್ನ ಮಾಹಿತಿಯ ಕೊರತೆಯಿಂದ ಈ ಥರ ಆಗಿರ್ಬೋದೇನೋ ಅಥವಾ ಉದ್ದೇಶಪೂರ್ವಕ ಮಾಡಿದ್ದಾರಾ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು ರಾಜ್ಯಪಾಲರನ್ನ ಆ ಥರ ಪ್ರಥಮ ಪ್ರಜೆ ರಾಜ್ಯದ ಪ್ರಥಮ ಪ್ರಜೆ ಥರ ಬಿಟ್ಟು ಎಷ್ಟು ಸರಿ ಹತ್ತು ನಿಮಿಷ ತಡ ಆಗಿದ್ದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಅವೆಲ್ಲ ತಿಳ್ಕೊಬೇಕಾಗಿತ್ತು ಬಟ್ ಏರ್ಲೈನ್ಸ್ ಪ್ರಮಾದವನ್ನು ಎಸಗಿದೆ ಈಗ ಕ್ಷಮೆಯನ್ನು ಕೂಡ ಕೋರಿದೆ ನೋಡೋಣ ಮುಂದಿನ ದಿನಲ್ಲಿ ಏನಿದು ಡೆವಲಪ್ಮೆಂಟ್ ಆಗುತ್ತೆ ರಾಜ್ಯಪಾಲರು ಶಿಷ್ಟಾಚಾರ ಉಲ್ಲಂಘನೆ ಕೇಸು ಕ್ಲೋಸ್ ಮಾಡ್ತಾರೆ ಅಥವಾ ಕ್ಷಮೆಯನ್ನು ಅಂಗೀಕರಿಸ್ತಾರೆ ನೋಡೋಣ ಎಸಿ ನಮ್ಮ ಮುಂದಿನ ಮುಂದಿನ